ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಪ್ಲೈಡ್ ಕ್ವಶನ್ ಆನ್ಸರ್ಸ್ ಅಂದರೆ ಅನ್ವಯಿಕ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಘಟಕಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಟ್ವಿಸ್ಟ್ ಕ್ವೆಶನನ್ನು ಕೇಳಲಾಗ್ತದ ಅಪ್ಲೈಡ್ ಕ್ವಶನನ್ನು ಕೇಳಲಾಗ್ತದೆ ಅನ್ನೋದನ್ನು ಚರ್ಚೆ ಮಾಡೋಣ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಇಲ್ಲಿ ಅನ್ವಯಿಕ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂದು ಬಿಳಿ ಬಣ್ಣ ಬಳಿಯಲು ಯಾಕ್ಸ್ ವಸ್ತುವಿನ ದ್ರಾವಣವನ್ನು ಬಳಸಲಾಗ್ತದೆ ಯಾಕ್ಸ್ ವಸ್ತುವನ್ನು ಹೆಸರಿಸಿ ಅದರ ಅನುಸೂತ್ರವನ್ನು ಬರೆಯಿರಿ ಕಾರ್ಬನ್ ಡೈಆಕ್ಸೈಡ್ ಹೆಸರಿಸಿದ ಯಾಕ್ಸ್ ವಸ್ತುವಿನ ಕ್ರಿಯೆಯನ್ನು ಬರೆಯಿರಿ ನೋಡಿ ಇಲ್ಲಿ ವಿದ್ಯಾರ್ಥಿ ಗಮನಿಸಬೇಕು ಬಿಳಿ ಬಣ್ಣ ಬಿಡಬೇಕಾದ್ರೆ ಗೋಡೆಗೆ ನಾವು ಸುಣ್ಣವನ್ನು ಹಚ್ತೇವೆ ಆ ಸುಣ್ಣವನ್ನು ಹಚ್ಚಬೇಕಾದ್ರೆ ಗಟ್ಟಿ ಸುಣ್ಣದ ರಸಾಯನಿಕ ಹೆಸರು ಸುಟ್ಟ ಸುಣ್ಣದ ರಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸೈಡ್ ಇರ್ತದೆ ಅದನ್ನು ಗೋಡೆಗೆ ನಾವು ಹಚ್ಚಬೇಕಾದ್ರೆ ನೀರಿನಲ್ಲಿ ಹಾಕಿ ಅದನ್ನು ಕುದಿಸಿದಾಗ ಅದು ಗೋಡೆಗೆ ಹಚ್ತಕ್ಕಂಥ ಸುಣ್ಣ ನೀರು ಉಳಿಸಿದ ಆಗ್ತದೆ ಅಕ್ಕ ಅರಳಿದ ಸುಣ್ಣ ಅಂತ ಕೇಳಲಾಗ್ತದೆ ಅರಳಿದ ಸುಣ್ಣದ ರಸಾಯನಿಕ ಹೆಸರು ಕ್ಯಾಲ್ಸಿಯಂ ಹೈಡಾಕ್ಸೈಡ್ ಆಗಿರ್ತದೆ ಅದಕ್ಕೆ ಬಿಳಿ ಬಣ್ಣ ಎಕ್ಸೆಟ್ ಸುಣ್ಣದ ದ್ರಾವಣ ಬಳಕೆ ಮಾಡಲಾಗ್ತದೆ ಅದು ಯಾವುದಂದ್ರೆ ಅರಳಿದ ಸುಣ್ಣ ಅದಕ್ಕೆ ಕ್ಯಾಲ್ಸಿಯಂ ಹೈಡಾಕ್ಸೈಡ್ ಅಂತ ಆಗ್ತದೆ ಅನುಸೂತ್ರ ಸಿ ಎ ಓ ಎಚ್ ಟಾಯ್ಸ್ ಆಗಿರ್ತದೆ ಅಂದರೆ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡಾಗ ನಾವು ಕಾರ್ಬನ್ ಡೈಆಕ್ಸೈಡ್ ಇನ್ನ ಹಾಯಿಸಿದಂದ್ರೆ ಸಿಗ್ತಕ್ಕಂಥ ವಸ್ತು ಯಾವುದಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿಗ್ತದೆ ಮತ್ತು ನೀರು ಕೊಡ್ತದೆ ಅಂದರೆ ಸಿ ಎ ಸಿ ಓ ತ್ರೀ ಪ್ಲಸ್ ಎಚ್ ಟು ಅಂದರೆ ಸುಟ್ಟ ಸುಣ್ಣಕ್ಕೆ ನಾವು ನೀರನ್ನು ಹಾಕಿದಾಗ ಅದು ಅರಳಿದ ಸುಣ್ಣ ಆಗ್ತದೆ ಸುಟ್ಟ ಸುಣ್ಣವನ್ನು ನೀರಕ್ಕೆ ಹಾಕಿದಾಗ ಅರಳಿದ ಸುಣ್ಣ ಅರಳಿದ ಸುಣ್ಣವನ್ನು ಮತ್ತು ಕಾರ್ಬನ್ ಡೈಆಕ್ಸೈಡ್ನ ವಹಿಸಿದಾಗ ಅಮೃತ ಶಿಲೆ ಆಗ್ತದೆ ಏನಾಗ್ತದೆ ಅಮೃತ ಶಿಲೆ ಆಗ್ತದೆ ಇನ್ನು ಮುಂದಿನ ಪ್ರಶ್ನೆ ಹೊಳಪುಳ್ಳ ಕಂದು ಬಣ್ಣದ ದ್ರಾವಣವನ್ನು ಗಾಳಿಯಲ್ಲಿ ಕಾಯಿಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗ್ತದೆ ಧಾತು ಮತ್ತು ಉಂಟಾಗುವ ಕಪ್ಪು ಬಣ್ಣದ ಸಂಯುಕ್ತವನ್ನು ವಿವರಿಸಿ ನೋಡಿ ಹೊಳಪುಳ್ಳ ಕಂದು ಬಣ್ಣದ ಧಾತು ಗಾಳಿಯಲ್ಲಿ ಕಾಯಿಸಿದಾಗ ಏನಾಗ್ತದೆ ಅಂದರೆ ಹೊಳಪುಳ್ಳ ಕಪ್ಪು ಬಣ್ಣದ ಧಾತು ಆಮ್ರವನ್ನು ಗಾಳಿಯಲ್ಲಿ ಕಾಯಿಸಿದಾಗ ಏನಾಗ್ತದೆ ಕಪ್ಪು ಬಣ್ಣ ತಿರುಗ್ತದೆ ಯಾವುದು ಕಪ್ಪು ಬಣ್ಣಕ್ಕದು ತಿರುಗ್ತದೆ ಯಾಕಂದ್ರೆ ಆಕ್ಸೈಡ್ ಆಗಿ ಬದಲಾವಣೆ ಆಗ್ತದೆ ಅಂದ್ರೆ ತಾಮ್ರವನ್ನು ಕಾಯಿಸಿದಾಗ ಕಪ್ಪು ಬಣ್ಣಕ್ಕೆ ಕಾರಣ ಏನಂದ್ರೆ ತಾಮ್ರದ ಆಕ್ಸೈಡ್ ಆಗ್ತದೆ ಆಗ ತಾಮ್ರ ಟು ಸಿ ಯು ಪ್ಲಸ್ ಓ ಟು ಗೋಜ್ ಟು ಟು ಸಿ ಯು ತಾಮ್ರದ ದೈ ಬದಲಾವಣೆ ಆಗ್ತದೆ ಇನ್ನು ಪ್ರಶಾಂತ್ ಪ್ರಯೋಗಶಾಲೆಯಲ್ಲಿ ಸೀಸದ ನೈಟ್ರೇಟನ್ನು ಕಾಯಿಸಿದ್ದಾನೆ ಈ ಸಂದರ್ಭದಲ್ಲಿ ಒಂದು ಕಂದು ಬಣ್ಣದ ಧೂಮ ಬಿಡುಗಡೆ ಆಗ್ತದೆ ಈ ಕಂದು ಬಣ್ಣದ ಧೂಮವನ್ನು ಆಕ್ಸಿಜನ್ ಎಂದು ಪವನ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಎಂದು ಮಹೇಶ್ ವಾದಿಸುತ್ತಾನೆ ಯಾರ ವಾದ ಸರಿಯಾಗಿದೆ ವೈಜ್ಞಾನಿಕ ಸಮ ವೈಜ್ಞಾನಿಕವಾಗಿ ಸಮರ್ಥಿಸಿ ಅಂದರೆ ಈ ರೀತಿ ಟ್ವಿಸ್ಟ್ ಆಗಿ ಕ್ವಶನ್ ಕೇಳಾಗ್ತದೆ ಅದರ ಅರ್ಥ ಏನ ಸಿಸ್ಯದ ನೈಟ್ರೇಟನ್ನು ಕಾಯಿಸಿದಾಗ ಕಂದು ಬಣ್ಣದ ಧೂಮ ಉಂಟಾಗ್ತದಲ್ಲ ಆ ಧೂಮ ಯಾವುದು ಅದು ಧೂಮ ಆಕ್ಸಿಜನ್ನು ನೈಟ್ರೋಜನ್ ಡೈ ಆಕ್ಸೈಡ್ ಅಂದಾಗ ಇಲ್ಲಿ ಮಹೇಶವು ಅದು ಸರಿಯಾಗಿದೆ ಯಾಕಂದರೆ ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಬಿಡುಗಡೆ ಆಗ್ತಕ್ಕಂಥದ್ದು ಕಂದು ಬಂದ ನೈಟ್ರೋಜನ್ ಆಕ್ಸೈಡ್ ಬಿಡುಗಡೆ ಆಗ್ತದೆ ಈ ಕಡೆ ಎರಡು ಅನಿಲಗಳು ಬಿಡುಗಡೆ ಆಗ ಒಂದು ಆಕ್ಸಿಜನ್ ಇಲ್ಲನೂ ಬಿಡುಗಡೆ ಆಗ್ತದೆ ಅದು ಆಕ್ಸಿಜನ್ ಬಣ್ಣರಹಿತ ಅನಿಲ ನೈಟ್ರೋಜನ್ ಆಕ್ಸೈಡ್ ಕಂದು ಬಣ್ಣದ ಹಣ್ಣು ಹೊಂದಿರ್ತದೆ ಅದರಿಂದ ನೈಟ್ರೋಜನ್ ಡೈಆಕ್ಸೈಡ್ ಇಸ್ ರೈಟ್ ಆನ್ಸರ್ ಯಾಕೆ ಸೀಸದ ನೈಟ್ರಿಟನ್ನು ಕಾಯಿಸಿದಾಗ ಸೀಸದ ಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಗಂಧಕ್ಕೆ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ನ ಪ್ರಶ್ನೆ ಸಂಖ್ಯೆ ನಾಲ್ಕು ಮನೆಯಲ್ಲಿ ಉಳಿಕೆಯಾದ ತರಕಾರಿ ಸಿಪ್ಪೆ ಮತ್ತಿತರ ಗ್ರಹ ಬಳಕೆಯ ತ್ಯಾಜ್ಯಗಳಿಂದ ಒಬ್ಬ ವಿದ್ಯಾರ್ಥಿನಿ ಕಾಂಪೋಸ್ಟ್ ತಯಾರಿಸಿದ್ದಾಳೆ ಅದನ್ನು ಗಿಡಗಳಿಗೆ ಹಾಕಲು ಹೊರ ಹೊರತೆಗೆದಾಗ ಕಾಂಪೋಸ್ಟ್ ಹೆಚ್ಚು ತಾಪವನ್ನು ಹೊಂದಿರ್ತದೆ ಅವಳಿಗೆ ಗಮನಿಸುತ್ತಾಳೆ ಕಾಂಪೋಸ್ಟ್ ಹೆಚ್ಚಿನ ತಾಪ ಹೊಂದಿರಲು ವೈಜ್ಞಾನಿಕ ಕಾರಣವನ್ನು ವೈಜ್ಞಾನಿಕ ಕಾರಣವನ್ನು ನೀಡಿ ಅಂದರೆ ಮನೆಯಿಂದ ಉಳಿಕೆಯಾದ ಎಲ್ಲ ತ್ಯಾಜ್ ತ್ಯಾಜ್ಯವನ್ನು ಗೃಹ ತ್ಯಾಜ್ಯವನ್ನು ವಿದ್ಯಾರ್ಥಿ ಕಾಂಪೋಸ್ಟ್ ತಯಾರು ಮಾಡಿದಳು ಗಿಡಗಳಿಗೆ ಹಾಕಲ್ಲ ಹುಂಡಿಯಲ್ಲಿ ತೆಗೆದುಕೊಂಡ ಕಾಂಪೋಸ್ಟ್ ಹೆಚ್ಚು ತಾಪವನ್ನು ಹೊಂದಿರ್ತದೆ ಯಾಕೆ ಕಾರಣ ಹೆಚ್ಚು ತಾಪವನ್ನು ಕಾರಣ ಇಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯ ಪ್ರಕಾರವನ್ನು ಗುರುತಿಸ ನೋಡಿ ಕಾಂಪೋಸ್ಟ್ ತಯಾರಿಕೆ ಸಂದರ್ಭದಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿನ ಅಥವಾ ಸಾವಯವ ಪದಾರ್ಥಗಳನ್ನು ತಿನ್ನುವುದರ ಮೂಲಕ ಮನೆಯಲ್ಲಿರ್ತಕ್ಕಂಥ ಸೂಕ್ಷ್ಮಾನು ಜೀವಿಗಳು ಸಾವಯವ ಪದಾರ್ಥವನ್ನು ತಿನ್ನುವುದರ ಮೂಲಕ ಜೀರ್ಣಿಸಿ ಹ್ಯೂಮಸ್ ಆಗಿ ಪರಿವರ್ತಿಸಿ ಹೆಚ್ಚಿನ ಉಷ್ಣವನ್ನು ಬಿಡುಗಡೆ ಮಾಡ್ತವೆ ಈ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗೋದರಿಂದ ಇದು ರಾಸಾಯನಿಕ ವಿಭಜನ ಆಗಿರ್ತದೆ ರಾಸಾಯನಿಕ ವಿಭಜನ ಕ್ರಿಯೆ ಇನ್ನು ಪ್ರಶ್ನೆ ಸಂಖ್ಯೆ ಇದು ಮನೆಯಲ್ಲಿ ತಯಾರಿಸಿದ ಚಕ್ಕೋಲಿ ಕೆಲವೇ ದಿನಗಳಲ್ಲಿ ಕಮಟ್ಟು ವಾಸನೆ ಹೊಂಥದ್ದು ಆದರೆ ಅಂಗಡಿಯಲ್ಲಿ ಖರೀದಿಸಿದ ತಂದ ಎರಡು ತಿಂಗಳ ಹಿಂದೆ ತಯಾರಿಸಿದ ಪೊಟ್ಟಣದಲ್ಲಿದ್ದ ಆಲೂಗಡ್ಡೆ ಚಿಪ್ಸ್ನ ವಾಸನೆಯಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ ಇದಕ್ಕೆ ವೈಜ್ಞಾನಿಕ ಕಾರಣವನ್ನು ಕೊಡಿ ಎಂದರು ನೋಡ್ರಿ ಮನೆಯಲ್ಲಿ ತಯಾರಿಸಿದ ಚಕ್ಕುಲಿ ಉತ್ಕರ್ಷಣೆ ಕ್ರಿಯೆಗಳು ಪಡ್ತದೆ ಯಾಕಂದ್ರೆ ಚಕ್ಕೊಲಿ ಉತ್ಕರ್ಷಣೆ ಅಂದ್ರೆ ಹಾಳಾಗ್ತದೆ ಅವುಗಳ ವಾಸನೆ ರುಚಿಯಲ್ಲಿ ಬದಲಾವಣೆ ಆಗ್ತದೆ ಅದರ ಅಂಗಡಿಯಿಂದ ಕರೆಸಿದ ತಂದ ಆಲೂಗಡ್ಡೆ ಚಿಪ್ಸ್ಗೆ ಪ್ರತಿ ಉತ್ಕರ್ಷಣಕಾರಿಗೆ ಅಂದರೆ ನೈಟ್ರೋಜನ್ ಸೇರಿಸೋದ್ರಿಂದ ಕಮ್ಮು ತಡೆಯಲು ವಾಸನೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಉಂಟಾಗಲ್ಲ ಅಂದರೆ ಈ ರೀತಿಯ ಪ್ರಶ್ನೆಗಳನ್ನು ಟೆಸ್ಟ್ ಮಾಡಿ ಕೇಳಲಾಗ್ತದೆ ವಿದ್ಯಾರ್ಥಿಗಳನ್ನು ಗಮನಿಸಬೇಕಾಗ್ತದೆ ಇಷ್ಟು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಒಟ್ಟೆಗೆ ಸಂಬಂಧಿಸಿದಂತೆ ಅಪ್ಲೈಡ್ ಕ್ವೆಶನ್ ಆನ್ಸರು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ಟೋನ್ ಆ್ಯಂಡ್ ಆಲ್